ಶಾಸಕ ರವಿ ಗಾಣಿಗ ಇವತ್ತು ಹಳೆಯದನ್ನ ಹೊಸ ರೀತಿಯಲ್ಲಿ ಹೇಳಿದ್ರು ಅದೇ ನೂರು ಕೋಟಿ ಆರೋಪವನ್ನ ಮಾಡಿಬಿಟ್ಟು ಆಫರ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದನ್ನ ಹೇಳಿದ್ರು ಅದಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ ನೂರು ಕೋಟಿ ಆಫರ್ ಬಗ್ಗೆ ರವಿ ಗಾಣಿಗ ಹೇಳಿಕೆಗೆ ಜೋಶಿ ಅವರ ಪ್ರತಿಕ್ರಿಯೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ನೂರು ಕೋಟಿ ಅಲ್ಲ ಐನೂರು ಕೋಟಿ ಬಗ್ಗೆ ಮಾತ್ರ ಆ ದಾಖಲೆ ಇದ್ರೆ ಕೊಡಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದನ್ನ ಎಸ್ತಿದ್ದಾರೆ ಅಂತವರ ವಿರುದ್ಧ ಕೇಂದ್ರ ಸರ್ಕಾರವೇ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಷಯ ಡೈವರ್ಟ್ ಮಾಡಲು ಸುಮ್ಮನೆ ಮಾತನಾಡ್ತಾ ಇದ್ದಾರೆ ಈ ರೀತಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದಕ್ಕೆ ಡೈವರ್ಟ್ ಮಾಡುವಂತ ಪ್ರಯತ್ನ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರ ಮಾತು ಯಾರು ಹೇಳ್ಯಾರ ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರೆ ಇವರು ಏನೇನೋ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೋರ್ಟ್ ಹೇಳೋದು ನಿಮ್ಮ ಬಗ್ಗೆ ನಾವು ಹತ್ತು ಸರ್ತಿ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು ಕೋರ್ಟಿನ ಜಜ್ಮೆಂಟ್ ಸ್ಪಷ್ಟದ ಕೋರ್ಟಿನ ಜಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವೆ ಅಂತ ನೀವು ಕ್ಲೇಮ್ ಮಾಡಿರಿ ಮಾಡಿರಬಹುದು ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರಿ ಮಾಡಿರ್ಬೋದು ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ ಆಗ್ಯದ ನಿಮ್ಮ ಇರೋದು ಕೋರ್ಟ್ ಆರ್ಡರ್ ಅದ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗಾವ್ರಿ ಇವರು ಕೋಟಿ ರೂಪಾಯಿಗೆ ಕೊಡ್ತೀರಿ ನೂರು ಕೋಟಿ ಅಲ್ಲ ಅವ್ರು ಐದುನೂರು ಕೋಟಿ ರೂಪಾಯಿ ಇದ್ದರು ರಿಲೀಸ್ ಮಾಡಲಿ ಯಾರು ಐದುನೂರು ಕೋಟಿ ರೂಪಾಯಿ ಅಂದ ಯಾರು ನೂರು ಕೋಟಿ ಅಂತ ಮಾತಾಡ್ರೆ ಅವ್ರ ಮೇಲೆ ಕ್ರಮ ತೊಗೋತದೆ ಭಾರತ ಸರ್ಕಾರ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ ಹೋಸ್ ಸರ್ತೆ ಕೆಲವರು ಯಾರು ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು ಎಮ್ ಎಲ್ ಎಗಳನ್ನು ಕಳಿಸಿದ್ರು ಯಾಕಂದರೆ ಎಚ್ ಡಿ ಅವರು ಕಂಟಿನ್ಯೂ ಆಗಬಾರ್ದಂತ ಪ್ಲಸ್ ಇವ್ರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರೆ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕ ಅಪೋಸಿಷನ್ ಕೆಲಸ ಮಾಡಬೇಕು ಐದು ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ ಇದು ತಮ್ಮ ಹುಳುಕನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರೋದು ಅದನ್ನೇ ಯಾಕೆ ಪದೇ 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 ಈ ರೀತಿಯಾಗಿ ಹೇಳ್ತೀರಾ ದಾಖಲೆ ಮಾಡಿ ಎಲ್ಲದಕ್ಕೂ ಎಸ್ ಐ ಟಿ ರಚನೆ ಮಾಡ್ತಾ ಇದ್ರಿ ಇದಕ್ಕೊಂದು ಎಸ್ ಐ ಟಿ ರಚನೆಯನ್ನು ಮಾಡಿಬಿಟ್ಟು ಯಾರಿದ್ದಾರೆ ಅವ್ರನ್ನೆಲ್ಲ ಒಳಗಡೆಗೆ ಹಾಕಿ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂಥದ್ದು ನೀವು ಹೆಸರು ಹೇಳಿ ದಾಖಲೆ ಕೊಡಿ ನಾವೇ ಕ್ರಮ ತಗೊಳ್ತೀವಿ ಕೇಂದ್ರದಿಂದ ಅಂತ ಅವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಫರ್ಗಳು ಬಂದರೂ ಕೂಡ ಯಾಕೆ ಸುಮ್ಮನೆ ಇರೋದು ಹೇಳಿ ಯಾರು ಏನು ಎತ್ತ ಅಂತ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಹೆಸರುಗಳು ರೀತಿಯಾಗಿ ಆಫರ್ ಕೊಟ್ಟರು ನೂರು ಕೋಟಿ ಕೊಡುವಂತಹ ಆ ಶ್ರೀಮಂತಿಕೆಯನ್ನು ಹೊಂದಿರುವಂಥವ್ರು ಯಾರಿದ್ದಾರೆ ಅವುಗಳೆಲ್ಲ ಆಚೆ ಬರಬೇಕಲ್ಲ ರಾಜ್ಯದ ಜನ ತಿಳ್ಕೋಬೇಕು ಅದನ್ನೆಲ್ಲ ಸೊ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡೋದು ಒಳ್ಳೇದು ಅಂತ ಕಾಣಿಸುತ್ತೆ ಈ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಸವಾಲು ಹಾಕಿದ್ದಾರೆ ದಾಖಲೆ ಕೊಡಿ ನಾವೇ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಕೊಡಿ ನೋಡೋಣ ದಾಖಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕೇಂದ್ರದವ್ರನ್ನ ಸರಿಯಾಗಿ ಕೇಳೋಣಂತೆ ಯಾವಾಗ ಯಾಕಿಂತಹ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಸಹ ಜನ ಇಷ್ಟೊಂದು ಆಯ್ಕೆ ಮಾಡಿ ಕಳುಹಿಸಿದ ನಂತರವೂ ಕೂಡ ಇಂಥ ದುರುಪಯೋಗವನ್ನ ಯಾಕೆ ಮಾಡ್ಕೊಳ್ತಾ ಇದ್ದೀರಾ ನೀವು ಸಂವಿಧಾನದ ವಿರೋಧಿ ಕೆಲಸವನ್ನು ಯಾಕೆ ನಡ್ಕೊಳ್ತಾ ಇದ್ದೀರಾ ನೀವು ಅಂತ ಕೇಳೋಕ್ಕಾಗತ್ತೆ